ಬದುಕಿನಲ್ಲಿ ಹಲವಾರು ಸಮಸ್ಯೆಗಳಾಗ್ತಾ ಇರುತ್ತೆ. ಕೆಲವು ಸಮಸ್ಯೆಗಳು ಹೇಳಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅದರಲ್ಲೂ ಸಹ ಈ ಗಂಡು ಮಕ್ಕಳಲ್ಲಿ ಯೌವನ ಬಂದ ಕೆಲವು ಸಮಯಗಳಲ್ಲಿ ಕೆಲವೊಂದು ಸಮಸ್ಯೆ ಗೊತ್ತಾಗ್ಬಿಡುತ್ತೆ. ಅದರಲ್ಲೂ ಸಹ ಮದುವೆ ಆಗಿರುವ ಯುವಕರಲ್ಲಿ ತನ್ನ ರತಿಕ್ರೀಡೆಗಳಲ್ಲಿ ತನ್ನ ದಾಂಪತ್ಯದ ಬದುಕಿನಲ್ಲಿ ಕೆಲವೊಂದು ಸಮಸ್ಯೆಗಳು ಏನು? ಪುರುಷತ್ವದ ಕೊರತೆ, ಮಕ್ಕಳಾಗ್ತಾಯಿಲ್ಲ, ಶೀಘ್ರಸ್ಖಲನ ಆಗ್ತಾಯಿದೆ, ಜೊತೆಗೆ ಸಂತಾನಹೀನತೆ, ಪುರುಷ ಬಂಜೆತನ ಅಂತ ಈಗ ಹತ್ತಾರು ರೀತಿಯಲ್ಲಿ ಕರೆಯುವಂಥದ್ದು. ನಾವು ಈಗ ಯಾತಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂದಾಗ, ಇತ್ತೀಚಿನ ದಿನಗಳಲ್ಲಿ ಯಾವ ಕಾರಣದಿಂದನೋ ಅಂತ ಅಂದ್ಕೊಂಡಾಗ ಕಾರಣಗಳು ನೂರಾರಿದೆ. ನೂರಾರು ಕಾರಣಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾಯಿದೆ. ಬೇರೆ ಬೇರೆ ರೀತಿಯಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ, ಔಷಧಗಳನ್ನು ತೆಗೆದುಕೊಳ್ತಾ ಜಾಹೀರಾತುಗಳನ್ನು ನೋಡಿ ಲಕ್ಷಾಂತರ ರೂಪಾಯಿ ವ್ಯಯ ಮಾಡಿಕೊಳ್ತಾ ಇದೆ ಪುರುಷತ್ವವನ್ನು ವೃದ್ಧಿ ಮಾಡಿಕೊಳ್ಳುವ ಸಲುವಾಗಿ. ನಮ್ಮ ನಿಸರ್ಗದಲ್ಲಿ ಒಂದು ಗಿಡ ಇದೆ, ಒಂದಲ್ಲ ಹತ್ತಾರು ಗಿಡಗಳಿದೆ. ಇವತ್ತು ನಾನು ನಿಮಗೆ ಎರಡು ಗಿಡಗಳನ್ನು ಪರಿಚಯ ಮಾಡಿಕೊಡ್ತೀನಿ. ಎರಡೇ ಗಿಡಗಳಲ್ಲಿ ನಮ್ಮ ಪುರುಷತ್ವವನ್ನು ಹೇಗೆ ವೃದ್ಧಿ ಮಾಡಿಕೊಳ್ಳುವುದು ಅಂತ. ಎರಡು ಗಿಡಗಳು ಇಷ್ಟುವರೆಗೆ ನಮಗೆ ಏನು ದಾಂಪತ್ಯ ಜೀವನದ ತೃಪ್ತಿಯನ್ನು ತಂದುಕೊಟ್ಟಿಲ್ವೋ ಅದರ ಹತ್ತು ಪಟ್ಟು ಶಕ್ತಿ ಸಾಮರ್ಥ್ಯವನ್ನು ತಂದುಕೊಡುವಂಥ ಗಿಡ. ಹೆಸರೆಷ್ಟು ಚೆನ್ನಾಗಿದೆ ಗೊತ್ತಾ? ನೀವು ಕೇಳಿದ್ರೆ ತುಂಬ ಖುಷಿ ಪಡ್ತೀರಾ. ಜೊತೆಗೆ ಇದನ್ನು ಕೆಲವು ಪ್ರಾಣಿಗಳು, ಕೆಲವು ಜೀವರಾಶಿಗಳು ಸೇವಿಸ್ತವೆ. ಅವು ಎಷ್ಟು ಚೆನ್ನಾಗಿರ್ತವೆ, ಎಷ್ಟು ಸಂತಾನ ಉತ್ಪತ್ತಿ ಮಾಡ್ತವೆ ಅಂತ ಅನ್ನೋದ್ರು ಕೇಳಿದ್ರೆ ನೀವು ಖುಷಿ ಪಡ್ತೀರಾ. ಅದರಲ್ಲಿ ಮುಖ್ಯವಾಗಿ ಮೊಲ, ಈ ಮೊಲ ಮತ್ತು ಉಡ ಇದೆಯಲ್ಲ, ಇದು ಈ ಗಿಡ ಸಿಗ್ತಾ ಇದ್ದಾಗೇ ಅತಿ ಹೆಚ್ಚು ಸೇವನೆ ಮಾಡ್ತಕ್ಕಂಥದ್ದು. ಬಂಧುಗಳು, ಈಗಾಗಲೇ ಸೂಚನೆಗಳಲ್ಲೇ ಗೊತ್ತಾಗಿದೆ ನಿಮಗೆ ಈ ಗಿಡದ ಹೆಸರೇನು. ಹಾಗಾದರೆ ಕಾತುರ ಇದೆ, ಏನಪ್ಪ ಕತೆನೇ ಹೇಳ್ತಾ ಇದ್ದಾರೆ ಜಾಸ್ತಿನ. ಗಿಡ ತೋರಿಸ್ತಾ ಇಲ್ಲ, ನಾನು ನೋಡಿರ್ತೀನಿ ಆ ಗಿಡಗಳನ್ನು, ಅಥವಾ ನನಗೂ ಗೊತ್ತಿರುತ್ತೆ, ಕೆಲವರು ಪಂಡಿತರುಗಳಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅದರಲ್ಲೂ ಸಹ ಈ ಆಯುರ್ವೇದದ ಬಗ್ಗೆ ಒಂದಷ್ಟು ನಂಬಿಕೆ, ವಿಶ್ವಾಸ ಮತ್ತು ಅದರ ಆಚರಣೆಯಲ್ಲಿ ಇರ್ತಕ್ಕಂಥವ್ರಿಗೆ ಈ ಗಿಡ ಗೊತ್ತಾಗ್ಬಿಡುತ್ತೆ. ನೋಡಿದ್ರಲ್ಲ ಬಂಧುಗಳೇ, ಸಣ್ಣ 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 ಕಾಯಿಗಳು, ಬೀಜಗಳು ನೋಡಿ, ಎಷ್ಟು ಸಣ್ಣ ಕಿರುದಾದಂಥ ಎಲೆಗಳು, ಒಂದು ರೀತಿ ಚೂಪಾಗಿದೆ ಎಲೆಗಳು, ಚಿಕ್ಕ ಚಿಕ್ಕ ಎಲೆಗಳು. ಒಂದು ಗಿಡ ನೋಡಿ, ಇದರ ಬೇರು ಸಮೇತ ಕಿತ್ತಿದ್ದೀನಿ, ಇಷ್ಟು ಎತ್ತರ ಇದೆ. ಎಷ್ಟು ಎತ್ತರ ಇರ್ಬೋದು ಇದು? ಒಂದಡಿ ಒಂದೂವರೆ ಅಡಿ ಮಾತ್ರ ಎತ್ತರ ಬೆಳೆಯುವಂಥದ್ದು ಈ ಗಿಡ. ಈ ಗಿಡದ ಹೆಸರೇನು ಅಂತೀರಾ? ಈ ಗಿಡದ ಹೆಸರನ್ನು ನೀವು ಕೇಳಿದ್ರೆ ತುಂಬ ಖುಷಿ ಪಡ್ತೀರಾ. ಹಳ್ಳಿಗಾಡಿನ ಹೆಸರಿನಲ್ಲಿ ಕರೆಯೋದಾದರೆ ಚರಾಟಿ ಸೂರ್ಯಕಾಂತಿ. ಚರಾಟಿ ಸೂರ್ಯಕಾಂತಿ ಎಂಬುದು ಮತ್ತೊಂದು ಹೆಸರು ಪುರುಷರತ್ನ, ರತ್ನ ಪುರುಷಿ. ಈಗ ಖುಷಿ ಆಗುತ್ತೆ, ಇದರ ಹೆಸರು ಕೇಳಿದ್ರೆ ಒಂಥರ ಖುಷಿ ಆಗುತ್ತೆ, ಒಂಥರ ಚೈತನ್ಯ ಮೂಡುತ್ತೆ. ಪುರುಷ ರತ್ನ, ಒಬ್ಬ ಪುರುಷನಿಗೆ ರತ್ನ ಅಂತ ಏನಾದರೂ ಇದ್ದರೆ ಅದು ತನ್ನ ಪುರುಷತ್ವವೇ. ಆ ರತ್ನವನ್ನು ಕಳೆದುಕೊಂಡಂಥ ವ್ಯಕ್ತಿ, ಬೇರೆ ಬೇರೆ ಪದಗಳಿದೆ, ಅದನ್ನು ಬಳಸುವುದು ಅಗತ್ಯತೆ ಇಲ್ಲ. ಈಗ ಪುರುಷತ್ವ ವೃದ್ಧಿ ಆಗಬೇಕು, ಧಾತು ಪುಷ್ಟಿ ಆಗಬೇಕು. ನಮ್ಮ ದಾಂಪತ್ಯ ಜೀವನದಲ್ಲಿ ನಾನೇನು ಅಡಚಣೆಯನ್ನು ಕಂಡುಕೊಂಡಿದ್ದೀನಿ, ಆ ಅಡಚಣೆ ನನ್ನಿಂದ ದೂರ ಆಗಬೇಕು ಅನ್ನೋದಾದರೆ ಈ ಗಿಡವನ್ನು ನೀವು ಬಳಸಿಕೊಳ್ಳಲೇಬೇಕು. ಅದರ ಅನಿವಾರ್ಯತೆ ಇದ್ದೇ ಇರುತ್ತೆ. ಇದರಲ್ಲಿ ಏನೇನು ಮಾಡ್ಕೊಳ್ಬೋದು? 20 ಬಗೆಯ ಔಷಧಗಳನ್ನು ಮಾಡಿಕೊಳ್ಬೋದು. ನಿಮಗೆ ಸುಲಭ ಆಗಲಿ ಅಂತ ನಾನು ಚೂರ್ಣವನ್ನು ಮಾಡಿರ್ತೀವಿ, ಲೇಹವನ್ನು ಮಾಡ್ತೀವಿ, ಮತ್ತು ಇದರಲ್ಲಿ 10 ಹಲವಾರು ಥರದ ಔಷಧಗಳು, ಮಾತ್ರೆಗಳನ್ನಾಗಿ ಮಾಡ್ತೇವೆ. ಈಗ ಅದರಲ್ಲಿ ಬೇರೆ ಬೇರೆ ಜೇನುತುಪ್ಪ, ಖರ್ಜೂರ, ಬಾದಾಮಿ ಇದನ್ನೆಲ್ಲ ಕೆಲವೊಂದೆಲ್ಲ ಬೆರೆಸಿ ಅದಕ್ಕೆ ಒಂದು ಪಕ್ವತೆ ಮಾಡಿ ಅದೊಂದು ಲೇಹ ತುಂಬ ಚೆನ್ನಾಗಿರುತ್ತೆ. ಈ ಥರದ್ದೆಲ್ಲ ಮಾಡುವುದಿದೆ. ನಿಮಗೆ ಸರಳವಾಗಿ ಎಲ್ಲರಿಗೂ ಸುಲಭವಾಗಿ ಅರ್ಥ ಆಗುವ ರೀತಿಯಲ್ಲಿ ನೀವು ಆಚರಣೆ ಮಾಡಲಿಕ್ಕೆ ಸುಲಭವಾದಂಥ ಆಚರಣೆಗಳನ್ನು ತೋರಿಸ್ತಾ ಇದ್ದೀನಿ. ಏನು, ಎಷ್ಟು ತೆಗೆದುಕೊಳ್ಳೋದು? ಇಷ್ಟೇ ಇಷ್ಟು ಸೊಪ್ಪು ಸಾಕು. ಎಷ್ಟಿದೆ ಅಂತೀರಾ? ನಿಮಗೆ ತೋರಿಸಿದ್ದೀನಿ, ನೋಡ್ಕೊಳ್ಳಿ. ಇಷ್ಟು ಗಿಡವನ್ನು ಹಿಂದೆ 1 ರೂಪಾಯಿಗೆ ಕೊತ್ತಂಬರಿ ಸೊಪ್ಪನ್ನು ಇಷ್ಟು ಕೊಡ್ತಾಯಿದ್ರು. ಈಗ ತುಂಡುಗಳನ್ನಾಗಿ ಮಾಡ್ಕೊಳ್ಳೋಣ. ಬೀಜ ಸಮೇತ, ಬೇರು ಸಮೇತ ನೋಡಿ, ಇಲ್ಲಿ ಬೇರಿದೆ, ಇದರ ಬೇರುಗಳಿದೆ ನೋಡ್ಕೊಳ್ಳಿ. ಇಲ್ಲಿ ಈ ಬೇರನ್ನು ತೋರಿಸ್ತಾ ಇದ್ದೀನಿ. ಬೇರು ಮತ್ತು ಕಾಂಡ ಮತ್ತು ಹೂಗಳಿದೆ, ಬೀಜಗಳಿದೆ, ಇದನ್ನೆಲ್ಲ ಸಂಪೂರ್ಣ ತೆಗೆದುಕೊಂಡಿದ್ದೀನಿ, ಉರುಳಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೇನು ಬೇಕು ಅಂತೀರಾ? ನೋಡ್ಕೊಳ್ಳಿ, ಇಲ್ಲಿ
ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ಹಣ್ಣೆ ಸೊಪ್ಪಿನ ಮತ್ತೊಂದು ಉಪಯೋಗ. ಏನು ಹಣ್ಣೆ ಸೊಪ್ಪು ಇಷ್ಟೊಂದು ಉಪಯೋಗ ಇದೆಯಾ ಅಂತ ಕೆಲವು ನಿಮಗೆ ಗೊಂದಲಕ್ಕೊಳಗಾಗ್ಬೋದು. ಹಣ್ಣೆ ಸೊಪ್ಪು ಈಗ ಅಗತ್ಯತೆ ಇಲ್ಲ. ಹಣ್ಣೆ ಸೊಪ್ಪಿನ ಗೊಂಡೆ, ಇದರ ಬೀಜಗಳು ಇದರಲ್ಲಿ ಒಳಗಡೆ ಉದುರಿಸಿದಾಗ ಕಪ್ಪು ಕಪ್ಪಾದಂಥ ಸಣ್ಣ ಸಣ್ಣ ಬೀಜಗಳಿರುತ್ತೆ ಇದರಲ್ಲಿ. ಈಗ ಇದನ್ನು ಏನು ಮಾಡ್ತಾ ಇದ್ದೀನಿ ಅಂದರೆ, ಸ್ವಲ್ಪ ಕಾಯಾಗಿರುವುದರಿಂದ ಬಲ್ತಿಲ್ಲ, ಇದು ಎಳಸಾಗಿರುವುದರಿಂದ ಇದರ ರಸ ಸುಲಭವಾಗಿ ಬರುತ್ತೆ. ಅದರಿಂದ ಈ ಮೂರು ಗೊಂಡೆಗಳನ್ನು ಇದರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ ಏನು ಬೇಕು ಅಂದರೆ ನೋಡಿ, ಹಾಂ, ನಮಗೆ ಬೇಕಾಗಿರುವುದು ಎರಡು ಎಸಳು ಬೆಳ್ಳುಳ್ಳಿ, ಎರಡು ಎಸಳು ಬೆಳ್ಳುಳ್ಳಿ ತೆಗೆದುಕೊಳ್ತಾ ಇದ್ದೀನಿ ನೋಡಿ. ಇದಕ್ಕೆ ಅಣ್ಣೆ ಸೊಪ್ಪು, ಪುರುಷರತ್ನ, ಅಣ್ಣೆ ಸೊಪ್ಪಿನ ಗೊಂಡೆ, ಅಣ್ಣೆ ಸೊಪ್ಪಲ್ಲ, ಅಣ್ಣೆ ಸೊಪ್ಪಿನ ಗೊಂಡೆ ಮತ್ತು ಎರಡು ಬೆಳ್ಳುಳ್ಳಿ ಎಸಳು ತೆಗೆದುಕೊಂಡಿದ್ದೀನಿ. ಈಗ ಏನು ಮಾಡೋದು, ಚೆನ್ನಾಗಿ ಅದನ್ನು ಕುಟ್ಕೊಳ್ಳೋದು, ಹರಿದುಕೊಳ್ಳೋದು, ಜಜ್ಜಿಕೊಳ್ಳೋದು. ಈ ಗಿಡದ ಬಳಸಿಕೊಂಡು ಪುರುಷತ್ವಕ್ಕೆ ಪುರುಷತ್ವದ ಸಮಸ್ಯೆ ಇದೆ ಎಂದಾಗ ನಾವು ಔಷಧ ಮಾಡಿಕೊಳ್ಳೋಣ. ಈಗ ಕುಟ್ಟಿ ರೆಡಿ ಮಾಡಿದ್ದೇನೆ, ಎಲ್ಲ ಚೆನ್ನಾಗಿ ರೆಡಿಯಾಗಿದೆ. ಈಗ ನಾವೇನು ಮಾಡ್ಕೊಳ್ಳೋದು, ಒಂದು ಬಟ್ಟೆಯನ್ನು ತೆಗೆದುಕೊಳ್ಳೋದು, ಆ ಬಟ್ಟೆಗೆ ಆ ಹರಿದಿರುವಂಥ ಕುಟ್ಟಿರುವಂಥ ಸೊಪ್ಪನ್ನೆಲ್ಲ ತೆಗೆದುಕೊಳ್ಳೋದು, ಅಣ್ಣೆಯ ಗೊಂಡೆ, ಬೆಳ್ಳುಳ್ಳಿ ಮತ್ತು ಇನ್ನೇನು ತೆಗೆದುಕೊಂಡೆ, ಪುರುಷರತ್ನದ ಸಮ್ಮೂಲಗಳು ಅಂತ ಕರಿತೀವಿ ಅದಕ್ಕೆ. ಈಗ ಸ್ವಲ್ಪ ಇದಕ್ಕೆ ರಸ ಬರಲಿ ಅಂತ ನೀರನ್ನು ಮೇಲೆ ಆ ಗಿಡದ ಮೇಲೆಲ್ಲ ಸ್ವಲ್ಪ ಹರಡೋಣ, ಚೆಲ್ಲೋಣ. ಹಾಂ, ಬಂದಿದೆ. ಈಗ ಏನು ಮಾಡೋದು, ಈಗೆಲ್ಲವನ್ನು ರಸ ಹಿಂಡ್ಕೊಳ್ಳೋದು. ಹಿಂಡಿದರೆ ಸುಲಭವಾದ ತುಂಬ ಚೆನ್ನಾಗಿ ಎಲ್ಲ ರಸವು ಹೊರಗಡೆ ಬಂದುಬಿಡತ್ತೆ ನೋಡಿ. ರಸ ಒಂದು ಎರಡರಿಂದ ಮೂರು ಸ್ಪೂನ್ ರಸ ಬಂತು. ನಾಟಿ ಹಸುವಿನ ಹಾಲನ್ನ ಸಂಗ್ರಹ ಮಾಡಿ ಇಟ್ಕೊಂಡಿದ್ದೀನಿ. ನಾಟಿ ಹಸುವಿನ ಹಾಲ ಇಷ್ಟೊತ್ತು ಗಂಟ ಹೇಳಿದ್ದು ಓಕೆ, ಆದರೆ ಎಲ್ಲರ ಮನೆಯಲ್ಲೂ ನಾಟಿ ಹಸುವು ಸಿಗುತ್ತಾ, ಕಷ್ಟ ನೋಡಿ. ನಾಟಿ ಹಸುವು ಸಿಗಲಿಲ್ಲ ಅಂದರೆ ಎಮ್ಮೆ ಹಾಲಾದರೆ ಇನ್ನೂ ಒಳ್ಳೆಯದು. ನಾಟಿ ಹಸುವಿನ ಹಾಲು ಅಮೃತ, ಸಿಗಲಿಲ್ಲ ಅಂದರೆ ಎಮ್ಮೆ ಹಾಲನ್ನು ಸಂಗ್ರಹ ಮಾಡ್ಕೊಳ್ಳಿ. ಎಮ್ಮೆ ಹಾಲನ್ನು ಸಂಗ್ರಹ ಮಾಡಿಕೊಂಡು ಏನು ಮಾಡೋಣ, ಅದಕ್ಕೆ ಈ ರಸವನ್ನು ಎಷ್ಟು ಬರುತ್ತೆ ನೋಡಿ, ಎರಡು ಚಮಚ ರಸ ಬಂದಿದೆ. ಎರಡು ಚಮಚ ರಸವನ್ನು ಇದರೊಳಗಡೆಗೆ ಹಾಲೊಳಗಡೆಗೆ ಮಿಕ್ಸ್ ಮಾಡಿಕೊಂಡೆ. ಈ ಬರಿಯ ಕಾಯಿಸಿರುವಂಥ ಹಾಲು, ಒಂದು ಚಮಚ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಚಮಚ ಬೆಲ್ಲ ಆಗಿದೆ. ಈಗ ಇದು ಸ್ವಲ್ಪ ಒಗರು ಕಹಿ ಇದೆಲ್ಲ ಇರುತ್ತೆ ಅಂತ, ಅತಿಯಾದ ಕಹಿ ಇರೋದಿಲ್ಲ, ಒಗರು ಲೋಪಳೆ ಥರ ಕುಡಿಯುವಾಗ ಆಗುತ್ತೆ. ಅದಕ್ಕೆ ನಾವು ಬೆಲ್ಲ ಸೇರಿಸ್ಕೊಂಡ್ರೆ ಏನಾಗುತ್ತೆ, ಯಾವುದೇ ಥರದ ಕಹಿ ಒಗಿರು ಈ ಥರದ್ದೆಲ್ಲ ಆಗುವುದಿಲ್ಲ ನೋಡಿ. ಒಂದೊಳ್ಳೆ ಅಮೃತ ತಯಾರಾಗಿದೆ. ಇದನ್ನು ಯಾವ ಟೈಮಲ್ಲಿ ಕುಡಿಬೇಕು, ಹೇಗೆ ಸೇವನೆ ಮಾಡುವುದು ಅಂತ ಅಂದಾಗ, ರಾತ್ರಿಯ ವೇಳೆ ತುಂಬ ದಪ್ಪ ಇದ್ದರೆ, ವ್ಯಕ್ತಿ ತುಂಬ ಗಾತ್ರ ಇದ್ದಾನೆ ಅಂತ ಅಂದಾಗ, ರಾತ್ರಿ ವೇಳೆ ಬೆಂದಂಥ ಆಹಾರವನ್ನು ತ್ಯಜಿಸಿ ಹಣ್ಣು ತರಕಾರಿಗಳನ್ನು ಸೇವನೆ ಮಾಡ್ತಾ, ನಂತರದಲ್ಲಿ ಈ ಒಂದು ಲೋಟ ಹಾಲನ್ನು ಸೇವನೆ ಮಾಡುವುದರಿಂದ ಪುರುಷತ್ವ ವೃದ್ಧಿ ಆಗ್ತದೆ. ಎಷ್ಟು ದಿವಸ ಕುಡಿಬೇಕಿದನ್ನು, ಎಷ್ಟು ದಿವಸ ಸೇವನೆ ಮಾಡಿದರೆ ನಮಗೆ ಇದರ ರಿಸಲ್ಟ್, ಕೆಲವರಿಗೆ ಒಂದು ವಾರದಲ್ಲೇ ಚೇಂಜಸ್ ಕಾಣಿಸುತ್ತೆ, ಕೆಲವರಿಗೆ ಎರಡು ವಾರದಲ್ಲಿ ಸಂಪೂರ್ಣ ರಿಸಲ್ಟ್ ಸಿಗುತ್ತೆ, ಕೆಲವರು ಒಂದು ತಿಂಗಳಾದರೂ ಕುಡಿಬೇಕು, ಕೆಲವರು 48 ದಿವಸನಾದರೂ ಈ ಔಷಧವನ್ನು ಸೇವನೆ ಮಾಡಬೇಕು. ಅಡ್ಡ ಪರಿಣಾಮಗಳೇನಾದರೂ ಆಗುತ್ತಾ ಅಂತ, ಏನೂ ಆಗುವುದಿಲ್ಲ. ನೀವು ಇದನ್ನು ಪ್ರಮಾಣ 2 ಚಮಚಕ್ಕಿಂತ ಜಾಸ್ತಿ ತೆಗೆದುಕೊಳ್ಬಾರ್ದು. ಬೇಗ ಬೇಗ ನನಗೆ ಪುರುಷತ್ವ ಜಾಸ್ತಿ ಬರಲಿ ಅಂತೇಳಿ 1/4 ಲೀಟ್ರ್ ಅರ್ಧ ಲೀಟ್ರ್ ಕುಡಿಯೋಕೆ ಹೋದರೆ ಅತಿಯಾದರೆ ಅಮೃತ ಸಹ ವಿಷ ಅಂತೆ. ಬಂಧುಗಳೇ, ಈ ಒಂದು ಔಷಧ, ಈ ಒಂದು ಪೇಯ ಅದ್ಭುತವಾದಂಥ ಹಾಲಿನ ಜೊತೆ ಮಿಶ್ರಿತವಾದಂಥ ಪುರುಷರತ್ನದ ಒಂದು ಏನು ಸಂಪೂರ್ಣವಾದಂಥ ಔಷಧ ನಿಮಗೆ ಸಿದ್ಧಪಡಿಸ್ಕೊಟ್ಟಿದ್ದೀನಿ. ಇದನ್ನು ನೀವಿಷ್ಟಪಟ್ಟು ಸೇವನೆ ಮಾಡಿ ನಿಮ್ಮ ಸಮಸ್ಯೆನ ದೂರ ಮಾಡಿಕೊಳ್ತೀರಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಿಮ್ಗೆ ಇಷ್ಟ ಆಗಿದೆ ಅಲ್ವಾ, ನೀವು ಮಾಡ್ಕೊಳ್ತೀರಂತ ಭಾವಿಸ್ತಾ ಇವತ್ತಿನ ಸಂಚಿಕೆ ಮುಗಿಸೋಣ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ಸಂತಸದ ವಿಷಯ,
ನಿಮ್ಮ ನೆಚ್ಚಿನ ಸರಳ ಜೀವನ ವಾಹಿನಿಯು ಫ್ರೀ ಚಾನೆಲ್ ಆಗಿದ್ದು, ಒಂದು ವೇಳೆ ನಿಮ್ಮ ಕೇಬಲ್ನಲ್ಲಿ ಸರಳ ಜೀವನ ವಾಹಿನಿ ಸಿಗುತ್ತಿಲ್ಲವಾಗಿದ್ದರೆ ದಯವಿಟ್ಟು ನಿಮ್ಮ ಕೇಬಲ್ ಆಪರೇಟರ್ಗಳನ್ನು ಸಂಪರ್ಕಿಸಿ ಕೇಳಿ ಪಡೆಯಿರಿ. ಮನೋರಂಜನೆಯೊಂದಿಗೆ ಸಾಕಷ್ಟು ಮಾಹಿತಿ ನೀಡುವ ಕಾರ್ಯಕ್ರಮಗಳನ್ನು ತಪ್ಪದೇ ನೋಡಿ. ಧನ್ಯವಾದಗಳು. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.